ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಬೆಲ್ ಐಕಾನ್ ಒತ್ತಿ ಇದರ ಒಂದು ನೋಟಿಫಿಕೇಶನ್ ಕೊಡಿ. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನೆಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜ ಸಾಬ್. ಸ್ನೇಹಿತರೆ, ನಾವು ನಮ್ಮ ವಾಹನದ ಆರ್ ಸಿ ಕಾರ್ಡ್ ಅಂತಂದ್ರೆ ನಮ್ಮ ರಿಜಿಸ್ಟ್ರೇಷನ್ ಕಾಪಿಯನ್ನ ಸಾಕಷ್ಟು ಜನ ಕಳ್ಕೊಂಡಿರ್ತಾರೆ, ಅಥವಾ ಎಲ್ಲೋ ಮಿಸ್ ಆಗಿರುತ್ತೆ, ಎಲ್ಲ ಇಟ್ಟಿರ್ತಾರೆ ಮನೆಯಲ್ಲಿ. ಕೆಲವೊಂದು ಟೈಮ್ನಲ್ಲಿ ಎಮರ್ಜೆನ್ಸಿ ಬೇಕಾದಾಗ ಆರ್ ಸಿ ಕಾರ್ಡ್ ಸಿಗಲ್ಲ. ಆ ಟೈಮ್ನಲ್ಲಿ ನಾವು ಆನ್ಲೈನ್ನಲ್ಲಿ ನಿಮ್ಮ ಆರ್ ಸಿ ಡೀಟೇಲ್ಸ್ನ ಅಂದ್ರೆ ಆರ್ ಸಿ ಎಕ್ಸ್ಟ್ರಾಕ್ಟ್ ಅನ್ನ ನೀವು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಕೇವಲ 10 ರೂಪಾಯಿ ಒಂದು ಗೌರ್ಮೆಂಟ್ನ ಚಾರ್ಜ್ ಇದೆ, ಸರ್ಕಾರದ ಚಾರ್ಜ್. ಅದನ್ನ ನೀವು ಕೊಟ್ಟು ನೀವು ಡೈರೆಕ್ಟ್ ಆಗಿ ಒರಿಜಿನಲ್ ನಿಮ್ಮ ಆರ್ ಸಿ ಎಕ್ಸ್ಟ್ರಾಕ್ಟ್ ಅನ್ನ ತಕ್ಕೋಬಹುದು. ಅದು ಕೇವಲ ನಮ್ಮ ಗೌರ್ಮೆಂಟ್ ವೆಬ್ಸೈಟ್ ಇಂದ ಮಾತ್ರ. ಸಾಕಷ್ಟು ಪ್ರೈವೇಟ್ ವೆಬ್ಸೈಟ್ಗಳು ಇದಾವು, ಬಟ್ ಅವು ಯಾವ ಎಕ್ಸಾಕ್ಟ್ ಆಗಿ ಕೊಡಲ್ಲ. ಗೌರ್ಮೆಂಟ್ ವೆಬ್ಸೈಟ್ ನಲ್ಲಿ ನಿಮ್ಮ ದಾಖಲೆ ಏನಿರುತ್ತೆ ಅದನ್ನೇ ತೆಗಿಬಹುದು. ಅದು ಯಾವ ರೀತಿ ಅಂದ್ರೆ, ಗೂಗಲ್ ನಲ್ಲಿ ಹೋಗಿ ನೀವು ಪರಿವಾಹನ್ ಅಂತೇಳಿ ಸರ್ಚ್ ಮಾಡಿದ್ರೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಆರ್ ಟಿ ಓ ಸಂಬಂಧಿಸತಕ್ಕಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಪರಿವಾಹನ್ ಮೇನ್ ಫಸ್ಟ್ ಪೇಜ್ ಇಲ್ಲಿ ಓಪನ್ ಆದ್ಮೇಲೆ ಇಲ್ಲಿ ನೋಡಿ ಆನ್ಲೈನ್ ಸರ್ವಿಸ್ ಅಂತ ಇದೆ. ಇದರಲ್ಲಿ ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ ಅಂತ ಇದೆ. ಇದನ್ನ ನೀವು ಓಪನ್ ಮಾಡೋದ್ರಿಂದ ಇಲ್ಲಿ ನಿಮ್ಮ ಸ್ಟೇಟ್ ಕೇಳುತ್ತೆ. ನಿಮ್ಮ ಸ್ಟೇಟ್ ಹಾಕಿ ಸ್ಟೇಟ್ ಹಾಕಿದ್ರೆ ನಮ್ಮ ಕರ್ನಾಟಕದ ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಕರ್ನಾಟಕದ್ದು. ಇಲ್ಲಿ ನಿಮ್ಮ ನೀವು ಸಂಬಂಧ ನಿಮ್ಮ ವಾಹನ ಇರ್ತಕ್ಕಂತ ಆರ್ ಟಿ ಓ ಆಫೀಸ್ ಯಾವ್ದು ಬರುತ್ತೆ ಅನ್ನೋದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಾನು ಪ್ರೆಸೆಂಟ್ ಈಗ ಹೊಸಪೇಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹೊಸಪೇಟ್ ಸೆಲೆಕ್ಟ್ ಮಾಡಿದ್ ನೋಡಿ, ಈ ರೀತಿ ಎಲ್ಲಾ ಸರ್ವಿಸಸ್ ಗಳನ್ನ ನೀವು ಆನ್ಲೈನ್ ನಲ್ಲಿ ಮಾಡಬಹುದು. ಇದು ಟ್ಯಾಕ್ಸ್ ಅನ್ನ ಯಾವ ರೀತಿ ತುಂಬುದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಆರ್ ಸಿ ಪರ್ಟಿಕ್ಯುಲರ್ಸ್ ಅಂತ ಇದೆ, ಆರ್ ಸಿ ಎಕ್ಸ್ಟ್ರಾಕ್ಟ್. ಅಂದ್ರೆ ನಿಮ್ಮ ಆರ್ ಸಿ ಕಾರ್ಡ್ ನಲ್ಲಿ ಏನಿತ್ತು, ಆರ್ ಟಿ ಓ ದಲ್ಲಿ ಏನ್ ಡಾಟಾ ಇರುತ್ತೋ ಅದೇ ಡಾಟಾನ ಇಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಆರ್ ಸಿ ಪರ್ಟಿಕ್ಯುಲರ್ ಅನ್ನೋದನ್ನ ಇದೆ. ಇದನ್ನ ನಾವು ಓಪನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ವೆಹಿಕಲ್ ನಂಬರ್, ಇಲ್ಲಿ ನಿಮ್ಮ ಚಾಸಿ ನಂಬರ್ನ ಕೊನೆಯ 5 ಅಕ್ಷರಗಳು ನೋಡಿ, ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಪೇಸ್ಟ್ ಆಗ್ತಾ ಇಲ್ಲ. ಕೆ 35 37 31 ಈ ವಾಹನದ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ನಾವೀಗ ಪಡಿತಾ ಇದೀವಿ. ಇಲ್ಲಿ ನೋಡಿ, ನೀವು ಒಂದು ಮೊಬೈಲ್ ನಂಬರ್ನ ಕೊಡ್ಬೇಕಾಗುತ್ತೆ. ಒಂದು ಮೊಬೈಲ್ ನಂಬರ್ ಅನ್ನು ಕೊಟ್ಟು ಜನರೇಟ್ ಓಟಿಪಿ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೀವು ಕೊಟ್ಟಿರ್ತಕ್ಕಂತ ನಂಬರ್ಗೆ ಒಂದು ಓಟಿಪಿ ಬರುತ್ತೆ. ನೋಡಿ, ನಮ್ಗೆ ಓಟಿಪಿ ಬಂತು. ಈಗ ಓಟಿಪಿ ನ ಎಂಟರ್ ಮಾಡೋಣ. ಓಟಿಪಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ನಮ್ಮ ಆರ್ ಸಿ ಕಾರ್ಡ್ ನ ಸಂಪೂರ್ಣ ಡಾಟಾ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇದು ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ನಿಮ್ಮ ವಾಹನದ ಮೇಕರ್, ಮಾಡೆಲ್, ಆಮೇಲೆ ಅದರ ವೇಟ್, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಎಲ್ಲ ಸಂಪೂರ್ಣವಾಗಿ ಬರುತ್ತೆ. ಇದನ್ನೆಲ್ಲ ನೀವು ನೋಡಿಕೊಂಡು ಇಲ್ಲಿ ನೀವು ಪೇಮೆಂಟ್, ಇಲ್ಲಿ ನೋಡಿ 10 ರೂಪಾಯಿ ಇದೆ ಟೋಟಲ್ ಪೇಮೆಂಟ್ ಅಮೌಂಟ್, 10 ರುಪೀಸ್ ಕನ್ಫರ್ಮ್ ಪೇಮೆಂಟ್. ಇಲ್ಲಿ ಖಜಾನೆ ಅಂತ ಇರುತ್ತೆ, ಖಜಾನೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿದರೆ ಇಲ್ಲಿ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಇದು ಇಲ್ಲಿ ಬಂದ್ಬಿಟ್ಟು ನೀವು ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇಂದ ಮಾಡಿದ್ರೆ ಕೇವಲ 10 ರೂಪಾಯಿ ಮಾತ್ರ ಡೆಬಿಟ್ ಆಗುತ್ತೆ. ನೀವು ಅದೇ ನೆಟ್ ಬ್ಯಾಂಕಿಂಗ್ ಇಂದ ಮಾಡಿದ್ರೆ ಅದು ನೆಟ್ ಬ್ಯಾಂಕಿಂಗ್ ಚಾರ್ಜಸ್ ಕೂಡ ಆಗ್ತಾರೆ ಅವರು. ಇಲ್ಲಿ ಹಾಕಿರ್ತಕ್ಕಂತ ಕ್ಯಾಪ್ಚರ್ ಕೋಡ್ ಅನ್ನ ಹಾಕಿದೀವಿ, ಹಾಕಿ ಈಗ ಸಬ್ಮಿಟ್ ಮಾಡ್ತೀವಿ. ಕ್ಯಾಪ್ಚರ್ ಕೋಡ್ ರಾಂಗ್ ಹಾಕಿದೀವಿ. ಈಗ ನೋಡಿ, ಇ ಪೇ ನಮ್ಮ ಎಸ್ ಬಿ ಐ ನ ಇ ಪೇ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಡೆಬಿಟ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕು. ನಾನು ಸ್ವಲ್ಪ ಪಾಸ್ ಮಾಡ್ತೀನಿ. ಇಲ್ಲಿ ನೋಡಿ, ನಾವು ನಮ್ಮ ಒಂದು ಡೆಬಿಟ್ ಕಾರ್ಡ್ ನ ಡೀಟೇಲ್ಸ್ ಎಲ್ಲ ಹಾಕಿದೀವಿ. ಹಾಕಿದ್ಮೇಲೆ ನಮ್ಗೆ ಓ ಟಿ ಪಿ ಬರುತ್ತೆ. ಓ ಟಿ ಪಿ ಬಂದು 10 ರೂಪಾಯಿ ಡೆಬಿಟ್ ಆಗುತ್ತೆ ನಮ್ಮ ಅಕೌಂಟ್ ಇಂದ. 10 ರೂಪಾಯಿ ಡೆಬಿಟ್ ಆದ ತಕ್ಷಣ ನಿಮ್ಗೆ ಒಂದು ಆರ್ ಸಿ ಕಾರ್ಡ್ ನ ಸಂಪೂರ್ಣ ಮಾಹಿತಿ ಎಕ್ಸ್ಟ್ರಾಕ್ಟ್. ಇದು ಎಲ್ಲಾ ರೀತಿ ಒಂದು ಕಾನೂನು ಕೆಲಸಗಳಲ್ಲಿ ನಿಮ್ಗೆ ಕೆಲಸ ಮಾಡುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಆಸ್ ಇಟ್ ಈಸ್ ನಿಮ್ಮ ಆರ್ ಸಿ ಕಾರ್ಡ್, ಯಾಕಂದ್ರೆ ನೀವು ಆರ್ ಟಿ ಓ ಆಫೀಸ್ ಇಂದನೇ ಪಡ್ಕೊಂಡಿರ್ತೀರ, ಹಂಗಾಗಿ ನೀವು ಇದರಿಂದ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, ಈ ರೀತಿ ಬರುತ್ತೆ. ಮತ್ತೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಪರಿವಾಹನ್ ಓಪನ್ ಮಾಡಿ
ಇಲ್ಲಿ ಸೇಮ್ ಆಸ್ ಇಟ್ ಇಸ್ ಫಸ್ಟ್ ಗೆ ಏನು ಮಾಡಿದ್ರೋ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಇಲ್ಲಿ ಸೇಮ್ ಆಸ್ ಇಟ್ ಇಸ್ ವೆಹಿಕಲ್ ನಂಬರ್ ಮತ್ತೆ ಹೋಮ್ ಪೇಜ್ ಗೆ ಹೋಗುತ್ತೆ ನೀವು ಪೇಮೆಂಟ್ ಆದ ತಕ್ಷಣ ಇದು ಇನ್ನೂ ಸ್ವಲ್ಪ ಏನೋ ಪ್ರಾಬ್ಲಮ್ ಇದ್ದಂಗೆ ಇದೆ ಸೈಟ್ ಅಲ್ಲಿ ಬಟ್ ನೀವು ತಗೋಬಹುದು ಏನೋ ಪ್ರಾಬ್ಲಮ್ ಇಲ್ಲ ನೋಡಿ ಪೆಂಡಿಂಗ್ ಇದೆ ನೀವು ಈಗ ಪೇಮೆಂಟ್ ಮಾಡಿದ್ರಲ್ಲ ಹಾಗಾಗಿ ಪೆಂಡಿಂಗ್ ಇದೆ ಇದನ್ನ ಕ್ಲಿಕ್ ಹಿಯರ್ ಅಂತ ಇದೆ ಕ್ಲಿಕ್ ಹಿಯರ್ ಮಾಡ್ಬಿಟ್ರೆ ಇಲ್ಲಿ ನಿಮ್ಮ ಆರ್ಸಿ ನಂಬರ್ ಆ ರಿಜಿಸ್ಟ್ರೇಷನ್ ನಂಬರ್ ಪ್ಲಸ್ ಚಾಸಿ ನಂಬರ್ ಎರಡನ್ನ ಹಾಕಬೇಕಾಗುತ್ತೆ ಮತ್ತೊಂದ್ಸರಿ ಶೋ ಡೀಟೇಲ್ಸ್ ಅಂತ ಹೊಡೆದ್ರೆ ನೋಡಿ ನಿಮ್ಮ ಒಂದು ಆರ್ಸಿ ಡೀಟೇಲ್ಸ್ ಇಲ್ಲಿ ಬಂತು ನೀವು ಈ ಟ್ರಾನ್ಸಾಕ್ಷನ್ ಐಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಚೆಕ್ ಟು ಬ್ಯಾಂಕ್ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ನಿಮ್ಮ ಒಂದು ಕನ್ಫರ್ಮ್ ಪೇಮೆಂಟ್ ಕೇಳುತ್ತೆ ಬಟ್ ಪೇಮೆಂಟ್ ಆಲ್ರೆಡಿ ಆಗಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನಿಮ್ಮ ಒಂದು ಎಕ್ಸ್ಟ್ರಾಕ್ಟ್ ಬಂತು ಇಲ್ಲಿದ್ದ ನೀವು ಪ್ರಿಂಟ್ ಅನ್ನು ತಕ್ಕೋಬಹುದು ಪ್ರಿಂಟ್ ಆರ್ಸಿ ಪರ್ಟಿಕ್ಯುಲರ್ ಸರ್ಟಿಫಿಕೇಟ್ ನೋಡಿ ಇದು ಒಂದು ಸರ್ಟಿಫಿಕೇಟ್ ನಿಮ್ಮ ನಿಮ್ಮ ವೆಹಿಕಲ್ ನ ಸಂಪೂರ್ಣ ಮಾಹಿತಿ ನಿಮ್ಮ ಆರ್ಸಿ ಕಾರ್ಡ್ ನಲ್ಲಿ ಇಷ್ಟೊಂದು ಮಾಹಿತಿ ಇರಲ್ಲ ಬಟ್ ನಿಮ್ಮ ಡಾಟಾ ಏನಿದೆಯೋ ಆರ್ ಟಿ ಯು ನಲ್ಲಿ ಅದೆಲ್ಲ ಮಾಹಿತಿಯನ್ನ ಈ ಒಂದು ಸರ್ಟಿಫಿಕೇಟ್ ನಲ್ಲಿ ಬರುತ್ತೆ ನೋಡಿ ಇಲ್ಲಿ ನೋಡಿ ಏನಾದರೂ ನಿಮ್ಮ ಇನ್ಶೂರೆನ್ಸ್ ಎಲ್ಲಿವರೆಗಿದೆ ಆಮೇಲೆ ನೀವು ಏನಾದರೂ ಲೋನ್ ನಲ್ಲಿ ತಗೊಂಡಿದ್ರೆ ಲೋನ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ ಇದನ್ನ ನೀವು ಪ್ರಿಂಟ್ ತಕೊಂಡು ಇಟ್ಕೊಂಡು ನೀವು ಎಲ್ಲಾ ಕಡೆ ಇದನ್ನ ಯೂಸ್ ಮಾಡಬಹುದು ಯಾಕಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಬಂದಿರುತ್ತೆ ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹಾಸ್ಪಿಟಲ್ ಆರ್ ಟಿ ಓ ಆಫೀಸ್ ಇಂದ ಬಂದಿರುತ್ತೆ ಅದೇ ರೀತಿ ನೀವು ಯಾವುದೇ ಆರ್ ಟಿ ಓ ಆಫೀಸ್ ಇದ್ರು ಕೂಡ ತಗೊಂಡು ಇದನ್ನ ಯೂಸ್ ಮಾಡ್ಕೋಬಹುದು ತುಂಬಾ ಸಿಂಪಲ್ ಆದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಲ್ ಇನ್ ಒನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ.